ಬನ್ನಿ ಆತ್ಮೀಯರೆ, ಇವತ್ತು ಈ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ನಾಗೇಂದ್ರ ದೇವೇಂದ್ರಪ್ಪ ಮಾಯವಂಶಿ ಅವರು. ಈ ಹಿಂದೆ ನಾಗಠಾಣ ಮತ ಕ್ಷೇತ್ರಕ್ಕೆ ಎಂಎಲ್ಎ ಆಗಿ ಸ್ಪರ್ಧಿಸಿದವರು ನಮ್ಮ ಜೊತೆಯಲ್ಲಿದ್ದಾರೆ. ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಮೀಡಿಯಾಗೆ ಸರ್ ತಮ್ಮನ್ನು ಸ್ವಾಗತಿಸುತ್ತೇನೆ. ನಮಸ್ತೆ ಸರ್. ತಾವು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಪ್ರವೇಶ ಮಾಡಿದಿರಾ? ಮೊದಲು ನಾನು ನಮ್ಮ ಗ್ರಾಮದೇವತೆಯ ಶ್ರೀ ಪುಲಂಕರೇಶ್ವರನ ಪಾದಾರಾಧನೆಗಳಲ್ಲಿ ಪಡಮಟ್ಟು ನಮ್ಮ ಗ್ರಾಮದ ಜನತೆಯನ್ನು ನೆನೆಯುತ್ತಾ ಹಾಗೂ ನಮ್ಮ ನಾಗಠಾಣ ಕ್ಷೇತ್ರದ ಜನತೆಯನ್ನು ನೆನೆಯುತ್ತಾ ಈ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ನೆನೆಯುತ್ತಾ, ಯಾಕಂದರೆ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣಪ್ಪ ಅಂದ್ರೆ ಮೂಲ ಕಾರಣೀಭೂತರಪ್ಪ ಅಂದ್ರೆ ನಮ್ಮ ಏನು ಕೆಳಮಟ್ಟದ ಹಿಡಿದು ಮೇಲ ಮಟ್ಟದ ತನಕ ಇರತಕ್ಕಂಥ ಕಾರ್ಯಕರ್ತರೇ ನಮ್ಮ ಜೀವ. ಅದಕ್ಕಾಗಿ ನಾವು ಮೊದಲು ಅವ್ರನ್ನ ಸ್ಮರಿಸಬೇಕಾಗ್ತೈತಿ. ತದನಂತರ ಇವತ್ತು ನಾವು ಮೊಟ್ಟ ಮೊದಲು ನಾವು ಗ್ರಾಮದಿಂದ ಬಂದಂಥ ಜನ ಮತ್ತು ನಾವು ವಿಭಕ್ತ ಕುಟುಂಬದಿಂದ ಬಂದಂಥವರು, ಹೀಗಾಗಿ ನಮಗೆ ಮೊಟ್ಟ ಮೊದಲ ನಮ್ಮ ಗ್ರಾಮದಲ್ಲೇ ನಮ್ಮ ಸೋದರರನ್ನ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರನ್ನಾಗಿ ಮಾಡುವ ಮುಖಾಂತರವಾಗಿ ಇಡೀ ಗ್ರಾಮದ ಎಲ್ಲರ ಒಂದು ಸಹಕಾರದಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ. ಸರ್, ಯಾವ ಉದ್ದೇಶದಿಂದ ತಾವು ರಾಜಕೀಯ ಪ್ರವೇಶಿಸ್ತಾ ಇದ್ದೀರಾ? ನೋಡಿ, ನಾವು ಇವತ್ತಿನ ಒಂದು ಜನರೇಷನ್ ಪ್ರಕಾರ ಏನೊಂದು ಇಡೀ ಜಗತ್ತಿನಲ್ಲಿ ಹಾಗೂ ದೇಶದಲ್ಲಿ ನಡೀತಕ್ಕಂಥ ಒಂದು ಏನು ಬದಲಾವಣೆ ಇದೆ, ಇವತ್ತು ಇಡೀ ದೇಶನೇ ಒಂದು ಯುವಕರ ಕಡೆ ನೋಡುವಂಥ ಸಂದಿಗ್ಧ ಪರಿಸ್ಥಿತಿ ಬಂದಿತ್ತು. ಇವತ್ತು ಏನಾದರೂ ಸಾಧಿಸ್ಬೇಕಾದ್ರೆ, ಇವತ್ತು ನಮ್ಮ ಭಾರತ ದೇಶವನ್ನು ನಾವು ಮುಂಚೂಣಿಯಲ್ಲಿ ಹೋಗಬೇಕಾದ್ರೆ, ನಮ್ಮ ರಾಜ್ಯವನ್ನು ಮುಂಚೂಣಿಯಲ್ಲಿ ಹೋಗಬೇಕಾದ್ರೆ, ಇವತ್ತು ನಮ್ಮ ಒಂದು ಜಿಲ್ಲಾವನ್ನು ತಾಲೂಕು ಗ್ರಾಮ ಯಾವುದೇ ಒಂದು ಮುಂಚೂಣಿಯಲ್ಲಿ ಹೋಗಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಯುವಕರು ಭಾಳ ಅವಶ್ಯಕತೆ ಇದೆ. ಯುವಕರಿಗೆ ನಾವು ಎಷ್ಟೊಂದು ಅವರಿಗೆ ನಾವು ಸಹಕಾರ ಮಾಡ್ತೇವೋ ಅದರಲ್ಲಿ ಎಷ್ಟೊಂದು ನಾವು ಯಾವುದೇ ಒಂದು ಪಕ್ಷಿಯಲ್ಲಿ ಯಾವುದೇ ಪಕ್ಷದೊಳಗೆ ನಾವು ನಮ್ಮ ಯುವಕರನ್ನ ಎಷ್ಟು ಅವರನ್ನು ಇನ್ವಾಲ್ವ್ ಮಾಡ್ತೇವೋ ಅವರಿಗೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ನಾವು ಮನದಟ್ಟು ಮಾಡಿಕೊಟ್ರೆ ಯುವಕರಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ಲರೂ ಇವತ್ತು ನಮ್ಮ ಪ್ರತಿಯೊಬ್ಬರೂ ಪ್ರಜ್ಞಾವಂತರದಾರೆ. ಇವತ್ತೊಬ್ಬ ಸಾಮಾನ್ಯ ಜನನೂ ಕೂಡ ಪ್ರಜ್ಞಾವಂತರದಾರೆ, ಯಾಕಂದ್ರೆ ಎಲ್ಲರಿಗೂ ಸಾಕಷ್ಟು ತಿಳುವಳಿಕೆ ಇತ್ತು. ಇವತ್ತು ಯಾರಿಗೂ ಏನೋ ಇವತ್ತು ತಿಳಿಸಿ ಹೇಳುವಂಥ ಕಾಲಿಲ್ಲ, ಯಾಕಂದ್ರೆ ಪ್ರತಿಯೊಂದು ಕೂಡ ಇವತ್ತು ಇಂಟರ್ನೆಟ್ ಮುಖಾಂತರ ಮೀಡಿಯಾ ಮುಖಾಂತರ ಸಾಕಷ್ಟು ಪ್ರತಿಯೊಬ್ಬರ ಕಿಶೆದಲ್ಲಿ ಇವತ್ತು ಮೀಡಿಯಾ ಹೇಳ್ದಾಡ್ತಾ ಇದ್ದಾರೆ. ಅದಕ್ಕಾಗಿ ಯುವಕರು ಏನು ಯಾವಾಗ ಇವತ್ತು ಜಾಗೃತರಾಗ್ಯಾರಂದ್ರೆ ಇಡೀ ದೇಶನೇ ಒಂದು ಬದಲಾವಣೆ ಆಗುವಂಥ ಪರಿಸ್ಥಿತಿ ಐತಿ. ಅದಕ್ಕೆ ನಮ್ಮ ರಾಜಕೀಯ ಎದುರದಿಂದ ಆಗಲಿ ನಮ್ಮ ವೈಯಕ್ತಿಕ ಎದುರದಿಂದ ಆಗಲಿ ನಾವೇನಂದ್ರೆ ಯುವಕರ ಬೆನ್ನೆಲುಬಾಗಿ ನಿಲ್ಲಕ್ಕೆ ನಾವು ತಯಾರಿದೆವು. ಅದರ ಜೊತೆಯಲ್ಲಿ ಹಿರಿಯರು ಕೂಡ ಮಾರ್ಗದರ್ಶನ ಬೇಕಾಗ್ತೈತಿ. ಅದಕ್ಕೆ ಹಿರಿಯರು ಕೂಡ ಅದನ್ನು ಮಾರ್ಗದರ್ಶನ ಮಾಡಬೇಕು. ಆ ಯುವಕರು ಹಿರಿಯರು ಎಲ್ಲರ ಜೊತೆಯಲ್ಲೇ ನಾವು ಹೋಗುವಂಥ ಒಂದು ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸರ್, ತಮ್ಮ ರಾಜಕೀಯ ಗುರು ಯಾರಂತ ನಾವು? ನಮ್ಮ ರಾಜಕೀಯ ಗುರು ಮೊಟ್ಟ ಮೊದಲ ನೆನೆಸ್ಕೊಳ್ಬೇಕಪ್ಪ ಅಂದ್ರೆ ನಮ್ಮ ಊರ ಜನನೇ ನನಗೆ ರಾಜಕೀಯ ಗುರು ಮೊಟ್ಟ ಮೊದಲು. ಒಳ್ಳೆಯ ವಿಷಯ. ನನ್ನ ಊರ ಜನ, ನನ್ನ ಊರಿನ ಯುವಕರು ಹಿರಿಯರು ಎಲ್ಲರೇ ಮೊಟ್ಟ ಮೊದಲು ನನ್ನ ರಾಜಕೀಯ ಗುರುಗಳು ಅವರು. ತದನಂತರ ಆಮೇಲೆ ಅವರೆಲ್ಲ ಬೆಳೆಸಿ ಒಂದು ಮಟ್ಟಕ್ಕೆ ತಂದ ನಂತರ ಮುಂದೆ ಬರುತ್ತಾ ಮಾನ್ಯ ಸಂಸದರು ಇವತ್ತಿನ ದಿವಸ ನಾವು ಅವರನ್ನ ಗುರುಗಳಂತ ಒಪ್ಕೊಳ್ಳಕ್ ತಯಾರಿದ್ದೀವಿ. ರಮೇಶ್ ಜಿಗಜಿಣಿ ಸಾಹೇಬ್ರನ್ನ ಗುರುಗಳಂತ ಒಪ್ಕೊಳ್ಳಕ್ ತಯಾರಿದ್ದೀವಿ. ಅದಕ್ಕೆ ಅದ್ರ ಜೊತೆಯಲ್ಲಿ ಅವರೊಬ್ಬರೇ ಗುರುಗಳಾಗಿ ಮಾಡಿದ್ರೆ ಅದು ಅಸಾಧ್ಯದ ಮಾತು. ಅದಕ್ಕೆ ಅವ್ರ ಜೊತೆಯಲ್ಲಿ ಸಾಕಷ್ಟು ಪಕ್ಷದೊಳಗೆ ಇರ್ತಕ್ಕಂಥ
ಜಿಲ್ಲಾ ಅಧ್ಯಕ್ಷರಾಗಿರಬಹುದು, ಪ್ರಭಾರಿಗಳಾಗಿರಬಹುದು, ಸಾಕಷ್ಟು ಪದಾಧಿಕಾರಿಗಳು ಎಲ್ಲರ ಒಂದು ಸಹಕಾರದಿಂದ ನಾವು ಇವತ್ತು ಈ ಒಂದು ಉನ್ನತ ಮಟ್ಟಕ್ಕೆ ಬರಲಕ್ಕ ಕಾರಣೀಭೂತರಪ್ಪ ಅಂದ್ರೆ ಮತ್ತೆ ಮೊದಲಪ್ಪ ಅಂದ್ರೆ ಪಕ್ಷ. ತದನಂತರ ಆಮೇಲೆ ಎಲ್ಲ ಪದಾಧಿಕಾರಿಗಳು ಎಲ್ಲರ ಒಂದು ಸಹಕಾರದಿಂದ ನಾವು ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ಮಾಯವಂಶಿ ಸರ್, ನಾನು ಬಹಳ ಸಲ ನಿಮ್ಮ ಹೆಸರುಗಳನ್ನು ಈ ಹಿಂದೆನೂ ಕೂಡ ಕೇಳಿದ್ದೀನಿ. ತಾವು ಶಾಸಕಕ್ಕೆ ಸ್ಪರ್ಧೆ ಮಾಡಿದ್ದೀರಾ, ಆದರೂ ಕೂಡ ತಾವು ಜಯ ಸಾಧಿಸಲಿಲ್ಲ, ಸೋಲು ಅನುಭವಿಸಿದ್ದೀರ. ಸೊ ಈ ಹಿನ್ನೆಲೆಯಲ್ಲಿ ತಾವು ಏನೇನು ಒಂದು ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡಿದ್ದೀರಾ ನೋಡ್ರಿ? ಮೊದಲನೇದಾಗಿ ಏನ ಈ ಹಿಂದ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆಯಿತು, ಅದರಲ್ಲಿ ಇಡೀ ಅದನ್ನ ಸನ್ಮಾನಿಸಿರಿ ನಮ್ಮ ಸಂಸದರು ಅದನ್ನ ನಮ್ಮಂತ ರಾಜಕೀಯ ಬೇಡ ಅಂತ ಅವರೊಂದು ಉಪಸೂರ ಇತ್ತು. ಯಾಕಂತಂದ್ರೆ ಹೆಣ್ಮಕ್ಕಳು ರಾಜಕೀಯ ತರೋದು ಬೇಡ, ಅದು ನಮ್ಮ ಅತ್ತರಗ ಜಿಲ್ಲಾ ಪಂಚಾಯತಿ ಅದು ಒಂದು ಎಸ್ ಸಿ ಹೆಣ್ಣು ಆಗಿರೋದ್ರಿಂದ ಇಡೀ ಎಲ್ಲ ಏನು ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಇಪ್ಪತ್ತೆರಡು ಹಳ್ಳಿ ಜನರೆಲ್ಲ ಕೂಡಿ ಇಲ್ಲ ನಿಮ್ಮ ಮನೆಯಲ್ಲೇ ನಿಮ್ಮ ತಾಯಿಯವ್ರು ನಿಲ್ಲಿಸಬೇಕು, ನಾವೆಲ್ಲರೂ ಕೂಡಿ ಆರಿಸಿ ತರಿಸುವಂಥ ಒಂದು ಕೆಲಸ ನಾವು ಮಾಡ್ತೀವಿ, ಜವಾಬ್ದಾರಿ ಮಾಡ್ತೀವಿ. ಅದನ್ನ ಅವ್ರು ಹೆಂಗೆ ಇದ್ಕೊಂಡು ಅವ್ರು ಏನಿದ್ದಂಥ ಜವಾಬ್ದಾರಿ ಕೆಲಸಗಳನ್ನು ಅದು ನೀವು ನಿಭಾಯಿಸ್ಬೇಕಂತ ಹೇಳಿ ಇಡೀ ನಮ್ಮ ಕ್ಷೇತ್ರದ ಜನ ಏನು ಒಂದು ನಿರ್ಣಯ ತಗೊಳ್ತು. ಅವಾಗ ಎಲ್ಲ ಪಕ್ಷದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಎಲ್ಲರ ಗಮನಕ್ಕೆ ತಂದ್ರು. ನಾನು ಮಹೇಶ್ವರ ನಾಗೇಂದ್ರ ಮಹೇಶ್ವರ ತಾಯಿಯವ್ರಿಗೆ ಟಿಕೆಟ್ ಕೊಟ್ರೆ ನಾವು ಆರಿಸ್ತಿರ್ತೇವೆ, ಒಂದು ವೇಳೆ ಟಿಕೆಟ್ ಕೊಡದೇ ಇದ್ರು ನಾವು ಪಕ್ಷೇತರವಾಗಿ ನಿಲ್ಲಿಸಿ ಅವ್ರು ಆರಿಸ್ತಿರುವಂತ ಒಂದು ಕೆಲಸ ಮಾಡ್ತೇವೆ ಅಂತೇಳಿ ಎಲ್ಲ ಜನ ಒಂದು ಏನು ಒಂದು ನಿರ್ಣಯ ತಗೊಂಡ್ರು. ಆ ನಿರ್ಣಯ ಮುಖಾಂತರವಾಗಿ ನಾವು ಫಸ್ಟ್ ರಾಜಕೀಯ ಪ್ರವೇಶ ಮಾಡಿ ಅದರ ಮುಖಾಂತರ ಏನು ಗ್ರಾಮೀಣ ಭಾಗದಾಗ ಎಲ್ಲೆಲ್ಲಿ ಹಳ್ಳಿ ಒಳಗೆ ಪ್ರತಿಯೊಂದು ಹಳ್ಳಿಗೂ ಅವರ ಒಂದು ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ನಾವು ಹೋಗಿ ಅವ್ರ ಜೊತೆಯಲ್ಲಿ ಬೆರೆತು ಅವ್ರು ಇದ್ದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಆಮೇಲೆ ಬಂದಂಥ ಏನು ಫಂಡನ್ನು ಸರಿಯಾಗಿ ಪ್ರತಿಯೊಂದು ಗ್ರಾಮಕ್ಕೂ ಇರುವಂಥ ಒಂದು 16-18 ತಿಂಗಳಲ್ಲಿ ನಾ ಅದನ್ನು ಸರಿಪಡಿಸಿ ಬಂದಿನಂತ ನನ್ನ ಮನಸ್ಸಿಗೆ ನನಗೆ ಸಂತೋಷ ಆಗ್ತದೆ. ಸರ್, ಯಾವ ಯಾವ ಹಳ್ಳಿಗಳಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ರಂತ ಸ್ವಲ್ಪ ವಿಸ್ತರಿಸಿ? ಅತ್ತರ್ಗ ಗ್ರಾಮದಲ್ಲಿ ಒಂದು 4-5 ಗುಡಿಗಳಿಗೆ ಸಮುದಾಯ ಭವನ ಫಂಡನ್ನ ಯುಟಿಲೈಸ್ ಮಾಡಿದ್ದೆವು. ಆಮೇಲೆ ನಮ್ಮ ಮತಕ್ಷೇತ್ರ ಇದ್ದಾಗ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರ ಇದ್ದಾಗ ಬೆನಕನಹಳ್ಳಿ ಆಮೇಲೆ ಬಂತ್ನಾಳ ಎಲ್ಲ ಗ್ರಾಮಗಳಿಗೆ ಸ್ವಲ್ಪ ಸ್ವಲ್ಪ ಏನದ ಬಂದಂಥ ಫಂಡನ್ನ ಗುಗ್ಯಾಳ ಆಗಿರ್ಬೋದು, ಚಳವಲ್ಗ ಆಗಿರ್ಬೋದು, ಎಲ್ಲ ಗ್ರಾಮಗಳಿಗೂ ಅದು ಏನಂದ್ರೆ ಸ್ವಲ್ಪ ಸ್ವಲ್ಪ ಅವಧಿ ಕೇವಲ ಒಂದೇ ಏನು ಒಂದು ವರ್ಷಕ್ಕೆ ಪ್ರತಿ ವರ್ಷ ಏನು ಅದು ಜಿಲ್ಲಾ ಪಂಚಾಯತ್ ಏನು ಫಂಡ್ ಬರ್ತದ ಒಂದೇ ಅವಧಿ ಒಳಗೆ ಆದಂಥ ಏನು ಫಂಡನ್ನು ಯುಟಿಲೈಸ್ ಮಾಡಬೇಕು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡಿದೆವು. ಅದು ದುರ್ದೈವ ವಶ ನಮ್ಮ ತಾಯಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದ 2 ತಿಂಗಳಲ್ಲಿ ತೀರುವ ಇನ್ನೂ ಒಂದು ಪೂರ್ತಿ ಅವಧಿ ಮುಗಿದಿದ್ರೆ ಇಡೀ ಎಲ್ಲ ಗ್ರಾಮಗಳಿಗೂ ಎಷ್ಟು ಬೇಕು ಅಷ್ಟೆಲ್ಲರೂ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇತ್ತು. ಆದರೆ ಅದನ್ನು ಆ ಒಂದು ದುರ್ದೈವದಿಂದ ಅದು ಆ ಪಂಚಾಯತಿ ಅಲ್ಲಿಗೆ ಮುಗಿತಂತ ನನಗೆ ಅನಿಸಿದೆ. ಸರ್, ಈಗ ಇನ್ನು ಮುಂದೆ ಇನ್ನು ತಮ್ಮ ಗ್ರಾಮದಲ್ಲಿ ಅಥವಾ ತಮ್ಮ ಒಂದು ಊರಿನಲ್ಲಿ ಯಾವ್ಯಾವ ಕೆಲಸಗಳು ಮಾಡಬೇಕಂತ, ಡೆವಲಪ್ಮೆಂಟ್ ಕೆಲಸಗಳು ಮಾಡಬೇಕಂತ ಒಂದು ಯೋಜನೆಗಳನ್ನು ಹಾಕ್ತಾ ಇದ್ದೀವಿ. ಇವತ್ತು ಎಲ್ಲೆಲ್ಲಿ ಯಾರ್ಯಾರು ಇವತ್ತು ಯಾವುದೇ ಪಕ್ಷ ಇರ್ಲಕ್ಕ ಯಾವುದೇ MLA ಇರ್ಲಕ್ಕ ಎಲ್ಲರ ಕಡೆಯಿಂದ ಬರ್ತಕ್ಕಂಥ ಏನು ಒಂದು ಅಭಿವೃದ್ಧಿ ಕೆಲಸಕ್ಕಾಗಿ ಅಲ್ಲಿ ಪಕ್ಷ ಭೇದವನ್ನು ಮರೆತು ಅವ್ರ ಕಡೆ ಬರತಕ್ಕಂಥ ಏನು ಒಂದು ಫಂಡ್ ಅದ ಅದನ್ನು ತಂದು ಗ್ರಾಮದಲ್ಲಿ ಏನು ಅಭಿವೃದ್ಧಿ ಆಗ್ಬೇಕಾಗಿದೆ. ಇವತ್ತು ಕುಡಿ ನೀರಿಂದು ನಮ್ಮಲ್ಲಿ ಸಮಸ್ಯೆ ಇಲ್ಲ. ಆಮೇಲೆ ಇವತ್ತು ನಮ್ಮ ಆರೋಗ್ಯ ಕೇಂದ್ರದ ಅದು ಐತಿ, ಅದನ್ನು ಸಮಸ್ಯೆ ಇಲ್ಲ. ನಮ್ಮಲ್ಲಿ ಏನು ಈಗ ಮೊಟ್ಟ ಮೊದಲಪ್ಪ ಅಂದ್ರೆ ಮೂಲಭೂತ ಸೌಕರ್ಯದೊಳಗೆ ಬರ್ತಕ್ಕಂಥದ್ದಪ್ಪ ಅಂದ್ರೆ ಶೌಚಾಲಯದ ಒಂದು ಸಮಸ್ಯೆ ಐತಿ. ಆ ಶೌಚಾಲಯದ ಸಮಸ್ಯೆಯನ್ನು ಅದನ್ನು ನಾವು ಇವತ್ತು ಆ ಪಂಚಾಯತ್ ಮಟ್ಟದಾಗ ಆಗಲಿ ಎಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಿಂದ ಆಗಲಿ
ಸಂಸದ ನಿಧಿಯಿಂದಾಗಲಿ ಯಾವಾದ್ರಿಂದಾಗಿ ಏನಾದ್ರೂ ಮಾಡಿ ಇವತ್ತು ನಮ್ಮ ಗ್ರಾಮದೊಳಗ ಅದು ಶೌಚಾಲಯದ ನಿರ್ಮಾಣವನ್ನು ಸಂಪೂರ್ಣ ಸರ್ ಇದು ಪ್ರತ್ಯೇಕವಾದ ಶೌಚಾಲಯ ಮಾಡಬೇಕಂತಿದೆಯಾ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಇವತ್ತು ಪ್ರತ್ಯೇಕವಾಗಿ ಅದನ್ನು ಕೂಡ ಸಾಕಷ್ಟು ಅದಕ್ಕೆ ಪ್ರತಿಯೊಂದು ಮನೆಗೂ ಕೂಡ ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಬೇಕಂತ ಹೇಳಿ ಅದು ನಮ್ಮ ಇವು ಮನ್ನಿನ ಕೇಂದ್ರ ಸರ್ಕಾರದಿಂದ ಅದು ಇದು ಆಗಿಬಿಟ್ಟಿದೆ ಅದನ್ನು ಮಾಡಕ್ಕೆ ಪ್ರಯತ್ನ ನೂರಕ್ಕೆ ನೂರು ನಡೆದೈತಿ ಆದರೆ ಇನ್ನು ಸಾಮೂಹಿಕ ಶೌಚಾಲಯಗಳನ್ನು ಅದನ್ನು ಮಾಡಕ್ಕೆ ನಡೆದೈತಿ ಆದರೆ ಈಗಾಗಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಶೌಚಾಲಯಗಳು ಅದಾವ ಆದರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇರತಕ್ಕಂಥ ಒಂದು ಗ್ರಾಮದೊಳಗೆ ಇಪ್ಪತ್ತು ಶೌಚಾಲಯಗಳು ಸಾಲ ಅದಕ್ಕೆ ಆಯಾ ಓಣಿಗಳಿ ಆಯಾ ಏನು ಅವರು ಜಾಗ ಇದು ಮಾಡ್ತಾರೆ ಅಂತಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕು ಸಾಮೂಹಿಕವಾಗಿ ಒಂದು ಹದಿನೈದು ಇಪ್ಪತ್ತು ಶೌಚಾಲಯವನ್ನು ನಿರ್ಮಾಣ ಮಾಡಿ ಆದಷ್ಟು ಬೈಲ್ ದಿಸೆಗೆ ಹೋಗಲಾರ್ದಂಗ ನೋಡ್ಕೊಳ್ಳೋ ಅಂತ ಒಂದು ಕೆಲಸ ನಾವು ಇವತ್ತು ಗ್ರಾಮದೊಳಗೆ ಮಾಡಬೇಕಿದ್ದೇವೆ ಸರ್ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿರುವಂತ ದೇಶ ಸೊ ಹಳ್ಳಿ ಅಂದ್ರೆ ಪೂರ್ತಿ ಒಂದು ರೈತರಿಂದ ಕೂಡಿರುವಂತ ಹಳ್ಳಿಗಳಿದ್ದಾವೆ ಸೊ ಈ ರೈತರ ಸಮಸ್ಯೆಗೋಸ್ಕರ ತಾವು ಏನು ವಿಚಾರ ನೋಡ್ರಿ ಇವತ್ತು ರೈತರ ಸಮಸ್ಯೆ ಇವತ್ತು ಇಡೀ ದೇಶದಲ್ಲೇ ದೇಶದ ಬೆನ್ನೆಲುಬಪ್ಪ ಅಂದ್ರೆ ರೈತರು ಹೌದು ಆ ರೈತರ ಸಮಸ್ಯೆಗಳ ಆಲಿಸೋದು ನಮ್ಮ ಕರ್ತವ್ಯ ಯಾಕಂದ್ರೆ ಇವತ್ತು ರೈತರು ತಮ್ಮದೇ ಆದಂತ ಹೊಲ ಮನೆ ಬಿಟ್ಟು ಬಂದು ಏನಾದರೂ ಒಂದು ಅವರಿಗೆ ಸಮಸ್ಯೆ ಬಂತು ಏನಾದರೂ ಒಂದು ಅನುದಾನ ಬಂತು ಅದನ್ನು ಅವ್ರು ಸಿಗಲಿಲ್ಲ ಅಂತ ಅಂತಕ್ಕಂಥ ಮಾತಿರ್ತೈತಿ ಆ ಟೈಮ್ದಾಗ ನಾವು ಹೋರಾಟ ಮುಖಾಂತರವಾಗಿ ರೈತರಿಗೆ ಏನು ಕೊಡಿಸ್ಬೇಕು ಕೊಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಮತ್ತು ಇವತ್ತು ನಮ್ಮದೇ ಆದಂಥ ಸರ್ಕಾರ ಇವತ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಏನು ಮೊನ್ನೆ ಆದಂಥ ಬೆಳೆ ಹಾನಿ ಪರಿಹಾರ ಅದರಲ್ಲಿ ಮೊನ್ನೆ ನಾವು ಸಾಕಷ್ಟು ತಾಲೂಕಾ ಇಡಿಯವರಾಗಲಿ ತಹಸೀಲ್ದಾರು ಕಮಿಷನರ್ ಅವ್ರಿಗೆಲ್ಲರಿಗೂ ಬೆನ್ನತ್ತಿ ಮೊನ್ನೆ ಏನದ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ನಮ್ಮ ಊರಿಗೆ ಪರಿಹಾರ ಸಿಗಲಿಲ್ಲ ಅವಾಗ ನಾವು ಸಾಕಷ್ಟು ಅವ್ರಿಗೆ ವಿನಂತಿ ಮಾಡ್ಕೊಂಡು ಎಲ್ಲ ಮಾಡಿದೆವು ಆದರೂ ಅವರು ಇಲ್ಲ ನಿಮ್ಮದು ಈ ಮೊದಲನೇ ಕಂತದೊಳಗೆ ಬರೋಂಗಿಲ್ಲ ಯಾಕಂತಂದ್ರೆ ಹೆಚ್ಚು ಎಲ್ಲಿ ಹಾನಿ ದಾಳಿಂಬೆ ಆಮೇಲೆ ದ್ರಾಕ್ಷಿ ಲಿಂಬೆ ಎಲ್ಲಿ ಜಾಸ್ತಿ ಹಾನಿ ಆಗ್ಯದ ಅದು ಕೊಡ್ಬೇಕಂತೇಳಿ ನಮಗೆ ಆದೇಶ ಇತ್ತು ಅದನ್ನು ಕೊಟ್ಟಿದ್ದೆವು ಇನ್ನು ಎರಡನೇ ಕಂತದೊಳಗೆ ನಿಮ್ಗೆ ಬರ್ತದಂತ ಅನ್ನುವಂಥ ಒಂದು ಭರವಸೆ ಕೊಟ್ಟಾರೆ ಅದಕ್ಕೆ ಬಂದರೂ ಒಳ್ಳೆಯದಾಯ್ತು ಬರಲಿಲ್ಲ ಅಂದ್ರೆ ಮತ್ತೆ ನಾವು ಅದಕ್ಕೆ ಏನಾದರೂ ರೂಪುರೇಷೆ ಹಾಕಿ ಹೋರಾಟ ಮಾಡುವಂತ ಒಂದು ಕೆಲಸ ನಾವು ಮುಂದೆ ಕೈಗೊಳ್ಳಕ್ಕೆ ತಯಾರಾಗಿದೆ ಸರ್ ಈಗ ರೈತರ ಒಂದು ಸಮಸ್ಯೆ ಅಂದ್ರೆ ನೀರಾವರಿ ಆಗ್ಬೋದು ವಿದ್ಯುತ್ತಿನ ಈ ರೀತಿಯಾದಂತ ಕೆಲವೊಂದು ಸಮಸ್ಯೆಗೋಸ್ಕರ ತಾವೊಂದು ರಾಜ್ಯ ಸರ್ಕಾರಕ್ಕೆ ಅಥವಾ ಒಂದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಯಾವುದಾದ್ರೂ ಒಂದು ಸಂದೇಶ ಕೊಡ್ತೀರಾ ಸರ್ ನೋಡಿ ಈಗ ಕರೆಂಟ್ ಸಮಸ್ಯೆ ಒಂದು ನಿಗಿಸ್ಬಿಟ್ರೆ ಇಡೀ ನಮ್ಮ ದೇಶದ ರೈತರ ಸಮಸ್ಯೆನ ನೀಗಿಸಿದಾಗ ಮೊಟ್ಟ ಮೊದಲ ಅವರಿಗೆ ಒಂದು ನೀರ ಒಂದು ಕರೆಂಟ್ ಇವೆರಡು ಬಹಳ ಮುಖ್ಯ ಅವು ಎರಡೂ ಇವತ್ತು ಕೊಟ್ಟು ಬಿಟ್ರೆ ಇವತ್ತೇನ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಏನು ರೈತರಿಗಾಗಿ ನಾವು ಇವತ್ತು ಸಬ್ಸಿಡಿ ಕೊಡ್ತೇವೆ ರೈತರಿಗಾಗಿ ನಾವು ಏನದ ಈ ಸೊಸೈಟಿ ಸಾಲಗಳನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿ ಏನು ಇವು ಒಂದು ಭರವಸೆ ಕೊಡ್ತಾರ ಭರವಸೆಗಳನ್ನು ಕೊಡ್ತಾರಲ್ಲ ಏನು ಇಪ್ಪತ್ತೈದು ಸಾವಿರದಿಂದ ಒಂದು ಮೂವತ್ತು ಸಾವಿರದಿಂದ ಯಾವ ರೈತನು ಉದ್ಧಾರ ಆಗಂಗಿಲ್ಲ ಅದಕ್ಕೆ ಇಂಥ ಒಂದು ಆಶ್ವಾಸನೆ ಕೊಡೋಕ್ಕಿಂತ ಏನಿವತ್ತು ನಮ್ಮ ದೇಶದೊಳಗೆ ನಮ್ಮ ರಾಜ್ಯದೊಳಗೆ ರೈತರಿಗೆ ಹನ್ನೆರಡು ತಾಸು ಕರೆಂಟು ಇಪ್ಪತ್ನಾಲ್ಕು ತಾಸು ಬೇಡ ನೀವು ಕೇವಲ ಹನ್ನೆರಡು ತಾಸು ಕರೆಂಟು ಹನ್ನೆರಡು ತಾಸು ನೀರಾವರಿ ಕೊಟ್ಟರೆ ಇವತ್ತು ನಮ್ಮ ರಾಜ್ಯದ ರೈತ ಆಗಲಿ ದೇಶದ ರೈತ ಆಗಲಿ ಸರ್ಕಾರಕ್ಕೆ ಹೊಳ್ಳಿ ಏನೋ ಸಾಲ ಕೊಡುವಂಥ ಶಕ್ತಿ ಅವರಲ್ಲಿ ಬರ್ತೈತಿ ಬಹಳ ಒಳ್ಳೆ ಸೂಕ್ತ ವಿಷಯ ಇದೆ ಸರ್ ಯಾಕಂದ್ರೆ ನಿಜವಾಗ್ಲೂ ಒಂದು ರೈತನಿಗೆ ನೀರು ಮತ್ತೆ ವಿದ್ಯುತ್ ಬಹಳ ಮುಖ್ಯವಾಗಿರೋದು ಅದು ಎರಡು ಇದ್ರೆ ಬೇರೆ ಕೊಡುವಂಥದ್ದು ಇಲ್ಲ ಅಂತ ವಿಷಯ ಸರ್ ಈಗ ಈ ಹಿಂದೆ ಬೆಳಗಾವ ಸುವರ್ಣಸೌಧದಲ್ಲಿ ಒಂದು ರೈತರ ಬೆಂಬಲ ಬೆಲೆ ವಿಷಯದಲ್ಲಿ ಒಂದು ರೈತ ಆತ್ಮಹತ್ಯೆ ಮಾಡಿಕೊಂಡಿದೆ ಸರ್ ಈ ನಿಟ್ಟಿನಲ್ಲಿ ತಮ್ಮ ವಿಚಾರ ಏನಿದೆ ಸರ್ ಅವಾಗ ವಿಠಲ್ ಅನ್ನುವಂತ ಒಬ್ಬ ರೈತ ಏನ್ ಕಬ್ಬು ಬೆಳೆಗಾರ ಸಲುವಾಗಿ ಏನ್ ಬೆಳಗಾವದಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಅಧಿವೇಶನ ನಡೆಯುವಕ್ಕಂತ ಮುಂಚೆ ಸಾಕಷ್ಟು ಹೋರಾಟ ಮಾಡಿದ್ರು ಏನೋ ಅದಕ್ಕೆ ಪ್ರತಿಫಲ ಸಿಗಲಿಲ್ಲ ಕೊನೆಗೆ
ನೋಡ್ಕೊಂಡು ಆ ರೈತ ಏನ್ ಮಾಡ್ದ ಈಗ ಆದ ನಮ್ಗೆ ಏನು ಪರಿಹಾರ ಸಿಗಂಗಿಲ್ಲ ಅಂತ ಹೇಳಿ ಅವ ಏನೋ ಮನಸ್ಸಿಕರಣ ಮಾಡ್ಕೊಂಡು ಇವತ್ತ ತನ್ ಗೊತ್ತೈತಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆ ಏನು ಅಂತ ಎಲ್ಲರಿಗೂ ಗೊತ್ತೈತಿ. ಯಾಕಂದ್ರೆ ಅವ ಯಾವತ್ತೂ ಸಾಲ ಋಣಮುಕ್ತ ಆಗಂಗಿಲ್ಲ, ಸಾಲದಲ್ಲೇ ಸತ್ತೋಗ್ತಾನೆ. ಇಂಥ ಒಂದು ಸ್ಥಿತಿ ಒಳಗೆ ವಿಠಲ ಅನ್ನುವಂಥ ಒಬ್ಬ ರೈತ ಏನು ಮಾಡ್ದ ಅಲ್ಲಿ ಏನು ವಿಧಾನಸೌಧದಲ್ಲಿ ಬೆಳಗಾವಿ ನಡೀತಕ್ಕಂಥ ಒಂದು ಅಧಿವೇಶನದಲ್ಲಿ ಹೋಗಿ ತಾನು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲ ಮಂತ್ರಿಗಳಾಗಿರ್ಬೋದು, ಎಲ್ಲ ಶಾಸಕರ ಮುಂದೆ ಅವನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡು. ಅವಾಗ ಈ ಏನದಿ ನಮ್ಮ ಕಾಂಗ್ರೆಸ್ ಸರ್ಕಾರ ಐತಲ್ಲ ಕರ್ನಾಟಕದಲ್ಲಿ, ಅವಾಗ ಅವ್ರು ಎಚ್ಚೆತ್ತುಕೊಂಡು ಇನ್ನ ಇದೇ ತರನಾಗಿ ಇಡೀ ರಾಜ್ಯದೊಳಗ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಪ್ಪ ಅಂದ್ರೆ ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರ್ತದೆ ಅಂತೇಳಿ ಅವಾಗ ಅವ್ರು ಎಚ್ಚೆತ್ಕೊಂಡ್ರು. ಯಾವಾಗಪ್ಪ ಅಂತಂದ್ರೆ ಇದಕ್ಕಿಂತ ಮುಂಚೆನೆ ತಾವು ಏನಾದ್ರೂ ಪರಿಹಾರ ಹುಡುಕಿ ರೈತರ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿತ್ತು. ಅದು ಹರಿಸುವಂತ ಕೆಲಸ ಅವ್ರು ಮಾಡಲಿಲ್ಲ. ಅವ್ರು ಯಾವಾಗ ಎಚ್ಚೆತ್ಕೊಂಡ್ರು ಅಂದ್ರೆ ಒಬ್ಬ ರೈತ ಸತ್ತ ಎಚ್ಚೆತ್ಕೊಂಡ್ರು. ಅದಕ್ಕೆ ಇವತ್ತು ನಾವು ಅವಾಗ ಏನ್ ಮಾಡಿದ್ವಿ, ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಏನಿದೆಯಲ್ಲ ತತ್ವ ಸಿದ್ಧಾಂತದ ಮೇಲೆ ನಾವು ಎಲ್ಲ ಕಡೆಗೂ ಹೋರಾಟ ಮಾಡಿದ್ವಿ. ನಾವು ನಮ್ಮ ಹುಬ್ಬಳ್ಳಿ ಹಾಗೂ ನಮ್ಮ ಏನ ನಾಟಕ ಕ್ಷೇತ್ರದಾಗ ಚರ್ಚಾಣ ಬಾಡದಾಗ ಅಲ್ಲಿ ನಾವು ಸಾಕಷ್ಟು ಹೋರಾಟ ಮಾಡಿದ್ವು. ಇನ್ನೂವರೆಗೂ ಅದ್ರ ಬಗ್ಗೆ ನಾವು ಮೊನ್ನೆ ಒಂದು ಹೋರಾಟದಾಗ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿದ್ವು. ಹಾಗೆ ನಾವು ರೈತರ ಪರವಾಗಿ ನಮ್ಮ ಸರ್ಕಾರ ಇದ್ದಾಗ ಏನು ಒಂದು ಕಬ್ಬಿ ಬೆಂಬಲ ಬೆಲೆ ಇತ್ತು ನಿಗದಿಪಡಿಸಿತ್ತು ಅದನ್ನು ಕೊಟ್ಟಿರೋದು. ಆದರೆ ಇವತ್ತಿನ ಏನ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ಕಬ್ಬಿಗೊಂದು ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದ್ರು. ಅದನ್ನ ನಾವು 150 ರೂಪಾಯಿ ನಾವು ಕೊಟ್ಟು ಉಳಿದ ಬಾಕಿ ಹಣ ಏನದು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ ಅದು ಕೊಡ್ಬೇಕಂತೇಳಿ 2500 ರೂಪಾಯಿನ ಬೆಂಬಲ ಬೆಲೆಯನ್ನು ಸೂಚಿಸಿದ್ರು. ಆದ್ರೆ ಇವತ್ತಿಗೆ ಅದು 2500 ರೂಪಾಯಿ ಕೊಡ್ತಾ ಇಲ್ಲ, ಬರೀ 1800 ರೂಪಾಯಿಗಳನ್ನು ಕೊಡ್ತಾ ಇದ್ದ. ಅದ್ರ ಸಲಹೆ ಮೊನ್ನೆ ನಾವು 5 ತಿಂಗಳ ಚರ್ಚಾಣದಲ್ಲಿ ಅದ್ರ ಬಗ್ಗೆ ಒಂದು ಪ್ರತಿಭಟನೆ ಮಾಡಿದೆವು. ಅದಕ್ಕಾಗಿ ನಾವು ಯಾವತ್ತೂ ಕೂಡ ರೈತರ ಬಗ್ಗೆ ಸರ್ಕಾರ ಏನೇ ವಿರೋಧ ನಡೆದ್ರು ಅದನ್ನು ನಾವು ಖಂಡಿಸ್ಲಕ್ಕ ಸತ ಸಿದ್ಧರದೆವು. ಯಾವಾಗೂ ನಾವು ರೈತರ ಪರವಾಗಿ ರೈತರ ಬೆನ್ನೆಲುಬಾಗಿ ನಾವು ನಿಲ್ತಾ ಇದ್ದೇವೆ. ಒಳ್ಳೆಯ ಸರ್. ಸರ್, ಈಗ ಈ ಹಿಂದೆ ಲೋಕಸಭಾ ಚುನಾವಣೆ ಆಗೋಯ್ತು. ಸೊ ಈ ಲೋಕಸಭಾ ಚುನಾವಣೆ ಕುರಿತು ಹಿಂದೆ ತಮ್ಮ ವಿಚಾರ ಏನಿತ್ತು, ಸೊ ಇವಾಗ ಏನು ವಿಚಾರ ಇದೆ? ಹಿಂದೆ ಆದಂತ ಲೋಕಸಭಾ ಚುನಾವಣೆ ಬೇರೆ. ಏನ್ ಈ ಮೊನ್ನೆ 2014 ಇಸವಿ ಒಳಗೆ ಮೊನ್ನೆ ಏನೆಲ್ಲ ಜರುಗಿತು ಲೋಕಸಭಾ ಚುನಾವಣೆ ಇದನ್ನೇ ಬೇರೆ. ಯಾಕಂತಂದ್ರ ಈ ಚುನಾವಣೆಯಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷದ ಎಲ್ಲ ಘಟಾನುಘಟಿಗಳು ಕೂಡಿ ಎಂದ ಮೋದಿಯವರನ್ನ ಈ ದೇಶದ ಪ್ರಧಾನಮಂತ್ರಿ ಘೋಷಿಸಿದ್ರು ಅವತ್ತಿನಿಂದ ಹಿಡಿದು ಇಲ್ಲ ಚುನಾವಣೆ ಆಗುವ ತನಕ ಕೂಡ ಮೋದಿಯವರ ಒಂದು ಅಲೆಯಲ್ಲಿ ಇಡೀ ದೇಶನೇ ಮುಳುಗಿಬಿಡ್ತು ಅಂತ ಒಂದು ಸ್ಥಿತಿ ಒಳಗೆ ನಾವು ಕೂಡ ಸಾಕಷ್ಟು ಇಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಲಕ್ಕ ಇಡೀ ನಮ್ಮ ಮತಕ್ಷೇತ್ರದ ಜವಾಬ್ದಾರಿ ವಹಿಸಿಕೊಂಡು ಅನ್ನ ಮತಕ್ಕೆ ನಮ್ಮ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹಳ್ಳಿಗಳನ್ನು ನಾವು ತಲುಪಿ ಪ್ರತಿಯೊಬ್ಬ ಮತದಾರರಲ್ಲಿ ಯಾಕಂತಂದ್ರೆ 60 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಆಗಿದೆ ಮತ್ತು ಅದರಲ್ಲಿ ಕೇವಲ ಒಂದು 6 ವರ್ಷಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಳಿದ್ದು ತಾವು ನೋಡಿದ್ದೀರಿ. ಅದಕ್ಕೆ ಇನ್ನು ಮುಂದೆ ಬರುವಂಥ ದಿನಮಾನಗಳಲ್ಲಿ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಕನಸಿತ್ತು ಒಂದು ನೀರಾವರಿ ಮಾಡಬೇಕು ಇಡೀ ದೇಶದ ನದಿಗಳ ಜೋಡಣೆ ಮಾಡಬೇಕಂತ ಏನು ಕನಸಿತ್ತು ಅದನ್ನು ನನಸಾಗಬೇಕಾದ್ರೆ ನರೇಂದ್ರ ಮೋದಿಯನ್ನು ಆರಿಸ್ತಂದ್ರೆ ಮುಂದೆ ಈ ಕನಸು ನನಸಾಗ್ತದೆ ಅಂತ ಹೇಳಿ ಪ್ರತಿಯೊಬ್ಬ ಮತದಾರರಲ್ಲಿ ಅದನ್ನು ಮನವರಿಕೆ ಮಾಡಿ ಭಾರತ ದೇಶದೊಳಗೆ ಇವತ್ತು ನಾವು ಇದೇ ಸರ್ಕಾರ ಮುಂದುವರ್ಸ್ಕೊಂಡು ಹೋದ್ರೆ ಇನ್ನು ಮುಂದೆ ನಮಗೂ ಉಳಿಗಾಲಿಲ್ಲ ನಿಮಗೂ ಉಳಿಗಾಲಿಲ್ಲ ಅನ್ನುವಂಥ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಬ್ಬ ಯುವಜನರ ಒಂದು ತಲೆಯಲ್ಲಿ ಮನ ಮುಟ್ಟುವಾಗ ನಾವೇನು ಸಾಕಷ್ಟು ಮೀಡಿಯಾದವರು ಅದ್ರ ಬಗ್ಗೆ ಪ್ರಚಾರ ಮಾಡಿದ್ರು ಅದ್ರ ಜೊತೆಯಲ್ಲಿ ನಾವು ಕೂಡ ಸಾಕಷ್ಟು ಸಾಮಗ್ರಿಗಳನ್ನು ಒಯ್ದು ಪ್ರಚಾರ ಮಾಡಿ ಅದು BJPಯ ಒಂದು ಪಾಂಪ್ಲೇಟ್ಸ್ ಆಗಿರ್ಬೋದು ನರೇಂದ್ರ ಮೋದಿಯವರ ಪಾಂಪ್ಲೇಟ್ಸ್ಗಳಾಗಿರ್ಬೋದು ಅವೆಲ್ಲನೂ ಪ್ರತಿ ಮನೆ ಮನೆಗೆ ಮುಟ್ಟುವಂತೆ ನಾವು ಮಾಡಿ ಆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ನಮ್ಮ ಇದೊಂದು ಇತಿಹಾಸ ಇಷ್ಟು ವರ್ಷ ಏನು ಲೋಕಸಭಾ ಚುನಾವಣೆಗಳಾಗ್ಯಾವ ಅದರಲ್ಲಿ ಇತಿಹಾಸ ಇದೆ.
इतिहास हण इला आशे आमीक्षे देश सीट बीजेपी सरकार आगे भारत नव निर्माण आगे अंत आसे नोड़ नूर नूर इवत ना भारत देश मेचवान नरेंद्र मोदी सन्मान श्री भारत देश प्रधानमंत्री नरेंद्र मोदी याकंद्रे बहुत सूक्ष्म प्रतियोब युवक प्रतियोब हिरी जगृति याकंद्रे नम देश यहा मट के अरवत् वर्ष आंतवत केवल वर्ष जाजुमी के अद्क स्वल्प वेट एंड वाच ना स्वल्प का दिवस ऐन नरेंद्र मोदी निर्णय तक मोट मोदल तम ऐन दिल्ली गद्दी अद्वन सुधरस प्रयत्न इडी देश सुधरस प्रयत्न कई हाकि यशस्वी मुझे बर दिन मानी प्रति हल हलू अब विषय तपस्क प्रयत्न आरद्रवत मन यजमान सुधरस मन सदस्य सुधरस बंदे बढ़ते याकंद्रेवत अनिवार्य ऐति मन यजमान सुधरस ना करेक्ट नडीतान मन मकुल सोचर मोमल पालस अदे तरह देश प्रधानमंत्री नडक हर अदे तरह मंत्री संसद प्रतियो राज्य मुख्यमंत्री तमदे ऐन देश प्रधानमंत्री नडसार ऐन रूपरेश बेरे बेरे राज्यदे नम भारतीय जनता पक्ष सरकार राज्य परपाल नम राज्य सुधारण ऐन संदेह सर इतर पॉलिटिशियन्स नम माध्यम नमगे हेंग अनिसुत्ते सर इदु निम्म इदु पॉलिटिशियन माध्यम इदु ओंदु विशेषवादद्दु इवत्तिन दिवस बहळ आवश्यकते ऐति याकंद्रे इवत्तु नावु नावोब्बरु इवत्तु ई जिल्ला मट्टदगिद्दु स्वल्प एल्लादरू ओंदु मीडियादल्लि प्रचार माडबहुदु आदरे हळ्ळि ओळगे इरतक्कंत ऐन ओब्ब ओळ्ळे पॉलिटिशियन ओब्ब लीडर व्यक्तित्व तोर्सकाध्यम बहुत आवश्यकते अद्क मोट मोदी ना थैंक्स इंत मध्यम तक प्रति हल हल प्रति मूल मूल हमी तेन समीक्षे याकंद्रे अब पॉलिटिशियन इवत चलो कटे अद ना बेंगलूर सिटी बिजापुर सिटी कूत ना दिल्ली पॉलिटिशियन अड़ते असाध्य याकंद्रेवन दिवस पॉलिटिशियन मीडिया ऐन प्रति हल्की इवत ना हेन तक नमें ना नमदे हेकोती अद्वेन हल्की हि स्वतंत नमदे ग्राम इतनी नमदे तालूक इतनी जिला इतनी अंत होता कदर बे सह विस्तार मनुष्य पॉलिटिशियन लीडर इवत यह ऊर तालूक जिले हिंगान अंत जन जनर अभिप्राय सकते अद्क मट मे या ना बहुत धन्यवाद ना पॉलिटिशियन अल हल्त साकु जन अदार गुर्त इंत मीडिया मुखातर तवाली गुर्त तालूक जिले ಇಡಿ ರಾಜ್ಯದಲ್ಲಿ ಇಡಿ ದೇಶದಲ್ಲೇ ಒಂದು ಗುರುತಿಸುವಂತ ಕೆಲಸ ಏನದ ಇವ ಮಾಡಲಿಕ್ಕೆಲ್ಲ ಬಹಳ ಒಳ್ಳೆಯದು ಅನ್ಸುತ್ತೆ ಥ್ಯಾಂಕ್ ಯು ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಮಾಡ್ತೀನಿ ಸರ್ ಇವತ್ತಿನ ಯುವಕರು ನಾಳೆ ನಾಡು ಕಟ್ಟುವಂತ ನಾಗರಿಕರು ಆಗ್ತಾರೆ ಸೋ ಈ ಯುವಜನರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಯಾವ ಸಂದೇಶ ನೀಡುತ್ತೀರಿ ಸರ್ ಇವತ್ತಿನ ಈ ಯುವಕರು ನಾಳಿನ ನಮ್ಮ ನಾಡಿನ ನಾಗರಿಕರು ಆಮೇಲೆ ನಾಳೆ ನಮ್ಮ ಒಂದು ದೇಶದ ಒಬ್ಬ ಯುವಕ ಒಬ್ಬ ಎಂಎಲ್ಎ ಆಗಬಹುದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ನರೇಂದ್ರ ಮೋದಿ ಅವರು ತಳಮಟ್ಟದಿಂದ ಹೋಗಿ ಮೇಲೆ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ
ಅಂತ ಆಗುವಂತ ಅವಕಾಶಗಳು ಇವತ್ತಿನ ನಮ್ಮ ಯುವಕರಿಗೆ ಎಲ್ಲರಿಗೂ ಸೌಭಾಗ್ಯ ಐತಿ ಆದರೆ ನಾನು ಇವತ್ತು ನಮ್ಮ ಯುವಕರಲ್ಲಿ ಒಂದು ಏನಪ್ಪ ಅಂದ್ರೆ ಒಂದನ್ನ ಸ್ಪಷ್ಟವಾಗಿ ಹೇಳ್ಕೊಳ್ತಾ ಇದೀನಿ ಇವತ್ತು ನಮ್ಮ ಯುವಕರು ಬಹಳ ಜನ ನಿರುದ್ಯೋಗಿಗಳಾದ ಆ ನಿರುದ್ಯೋಗಿಗಳು ಇದ್ದರು ಇವತ್ತು ಏನು ಮಾಡ್ತಾರೆ ಅಂದ್ರೆ ಇವತ್ತು ನಾನು ಇದೇ ಕೆಲಸನೇ ಹೇಳಿ ಹುಡುಕಬೇಕು ಇದೇ ಕೆಲಸನೇ ಮಾಡಬೇಕು ಇದರಲ್ಲೇ ನಾನು ಏನಾದರೂ ಕಂಡುಕೋಬೇಕು ಅಂತ ಹೇಳಿ ಒಂದು ಏನು ಅವರ ರೂಪರೇಷೆ ಇರ್ತದ ಅದು ಮಾಡ್ತಾರೆ ಆದರೆ ಅದು ಇರಲಾರದವರು ಏನು ಮಾಡ್ತಾರೆ ಅಂದ್ರೆ ಇವತ್ತು ಬಹಳ ನಿರುದ್ಯೋಗಿಗಳಾಗಿ ದುಶ್ಚಟಗಳಾಗಿ ದುಶ್ಚಟಗಳಿಗೆ ಇದಕ್ಕೆ ಹೋಗ್ಲಕ್ಕಿದ್ದಾರೆ ಬಲಿ ಯಾಕಂದ್ರೆ ಯಾಕಂತಂದ್ರೆ ಅವ್ರಿಗೆ ಯಾವುದೇ ಒಂದು ಕೆಲಸ ಬಗ್ಗೆ ಇರಲಿಲ್ಲಪ್ಪ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅವ್ರಿಗೆ ಯಾವುದೇ ಒಂದು ದಿಕ್ಕು ತೋಚುವಂತ ಕೆಲಸ ಇರಂಗಿಲ್ಲ ಹಿಂಗಾಗಿ ಇವತ್ತ ನಮ್ಮ ಯುವಕರು ಇರ್ತಕ್ಕಂತ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಇರಲಿ ಅದನ್ನ ಬಹಳ ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಹೋದ್ರೆ ಅದೇ ಒಂದು ಕೆಲಸ ಅವ್ರಿಗೆ ಮುಂದೆ ದೊಡ್ಡದಾಗಿ ಏನಾದರೂ ಒಂದು ಉನ್ನತ ಹುದ್ದೆ ಸಿಗ್ಲಕ್ಕ ಅದು ಸಹಕಾರ ಆಗ್ತದ ಅದಕ್ಕೆ ಯುವಕರ ಜೊತೆಯಲ್ಲಿ ನಾವು ಕೂಡ ಏ ಒಳ್ಳೆಯದು ಮಾಡ್ತಕ್ಕಂಥ ಯುವಕರ ಜೊತೆಯಲ್ಲಿ ನಾವು ಸದಾ ಸಿದ್ಧವಾಗಿ ರಾತ್ರಿ ಹಗಲು 12 ತಾಸು ಮತ್ತು ರಾತ್ರಿ 12 ತಾಸು ಕೂಡ ನಾವು ಅವ್ರ ಜೊತೆಯಲ್ಲಿ ಇರ್ಲಕ್ಕ ನಾವು ಇಚ್ಛೆ ಪಡ್ತೇವೆ ಮುಂದೆ ಅವರು ಕೂಡ ಒಳ್ಳೆ ಬಾವಿ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಯುವಕರು ಮುಂದೆ ಹೋಗಲಿ ಅಂತೇಳಿ ನಾನು ಯುವಕರಲ್ಲಿ ಹಾರೈಸ್ತಾ ಇದ್ದೀನಿ ಬಹಳ ಸುತ್ತವಾಗಿ ಮಾತಾಡಿದ್ದಾರೆ ಸರ್ ಈಗ ನಾಗೇಂದ್ರ ಮಾಯಾವಂಶಿ ಸರ್ ನಾಗತಾಣ ಶಾಸಕ ಸ್ಥಾನಕ್ಕೆ ಪರಾಭವಗೊಂಡಿದ್ದಾರೆ ಸೊ ತಾವು ಕೂಡ ಬಹಳ ಒಳ್ಳೆಯ ಸೊಗಸಾಗಿ ರಾಜಕೀಯ ವಿಚಾರಗಳನ್ನ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ಬೆಳೀತಾ ಇದ್ದೀರಾ ಸರ್ ನಿಜವಾಗ್ಲೂ ನಿಮ್ಗೆ ಈ ಬಿಜೆಪಿ ಪಕ್ಷದ ಆಶೀರ್ವಾದ ಬೇಕು ನಿಮ್ಮ ನಾಡಿನ ಜನರ ಆಶೀರ್ವಾದ ನಿಮ್ಗೆ ಬೇಕು ಮುಂದೆ ತಾವು ಕೂಡ ಒಂದು MLA ಆಗ್ತೀರಾ ಅಂತಕ್ಕಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ ನಮ್ಮ ಮಾಧ್ಯಮಕ್ಕೆ ತಾವು ಮಾತಾಡಿದ್ದಕ್ಕೆ ನಮ್ಮ ಮೀಡಿಯಾ ಇಂದ ತಮ್ಮನ್ನು ಇನ್ನೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ